प्रशांत माडाळु डील धैर्य के कारण पत्तियागिदे हिंदे एसीबी केस प्रशांत माडाळ डेप्युटेशन मेले अकौंट्स विभाग इंचार्ज आगि प्रशांत केस निर्वहिसिद्दारे एसीबी कचेरी अधिकारी खर्चु वेच्चवन्न नोडिकोळ्ळुत्तिद्दरंते आ संदर्भदल्लि प्रशांत एसीबी नडीता इत्तु दोड्ड दोड्ड डील एसीबी अधिकारी जोते चन्नागि अवरु गुर्तिसिकोंडिद्दरंते इदे कारणक्के यारू दाळि माडल्ल अन्नुवंत बंड धैर्य ई प्रशांत रल्लि इत्तु डीटेल्स नीडुत्तारे नम्म प्रतिनिधि एसीबी कचेरी हागू अधिकारी खर्चन प्रशांत नोड़ता प्रशांत एसीबी दोड्ड दोड्डद डील नड़ीता एसीबी अधिकारी जो इवर चेन्नागि गुर्तिसिकोंडिद्दरंते हिंदे एसीबी प्रशांत केस डेप्युटेशन मेले अकौंट्स विभाग इंचार्ज आगि केस निर्वहिसिद्दारे ऑफ कोर्स इलाखेयल्लि केस अंतर्रे अल्ली बेरे बेरे अधिकारी कूड़ा इवर जो क्लोज आगे सो अदे क्लोज फ्रीडम आपल कल्तु हैंड बैग तैयारी ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬಿಸಿನೆಸ್ ಅನ್ನ ಇವರು ದುರ್ಬಳಕೆ ಮಾಡಿಕೊಂಡ್ರಾ ಆ ಬಂಡ ಧೈರ್ಯವನ್ನ ಬೆಳೆಸಿಕೊಂಡ್ರಾ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡುತ್ತೆ ಯಾಕಂದ್ರೆ ಎಷ್ಟೇ ಅಕ್ರಮ ಮಾಡಿದ್ರು ಎಲ್ಲೆಲ್ಲಿ ಭ್ರಷ್ಟಾಚಾರ ಮಾಡಿದ್ರು ಯಾವ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡಿದ್ರು ಕೂಡ ಈಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಒಂದೊಂದೇ ಒಂದೊಂದೇ ಲೋಕಾಯುಕ್ತ ಅಧಿಕಾರಿಗಳು ಆ ಎಲ್ಲವನ್ನು ಕೂಡ ಹೊರಗಡೆ ತಗಿತಾರೆ ಇನ್ನು ಲೋಕಾಯುಕ್ತ ತಲಾಶ್ ವೇಳೆಯಲ್ಲಿ ಪತ್ತೆಯಾಗಿದೆ ಪ್ರಶಾಂತ್ ಇಂದ ಎಸಿಬಿ ಯಲ್ಲಿ ದೊಡ್ಡ ಡೀಲ್ ಏನಾದರೂ ಆಗಿತ್ತಾ ಹಾಗಾದ್ರೆ ಪ್ರಶಾಂತ್ ಮನೆ ಶೋಧಿಸಿದ್ದ ಲೋಕಾಯುಕ್ತಕ್ಕೆ ಹಲವಾರು ದಾಖಲೆಗಳು ಸಿಕ್ಕಿದಾವೆ ತನ್ನ ಪರ್ಸನಲ್ ಡೈರಿಯಲ್ಲಿ ಬರೆದುಕೊಂಡಿದ್ರು ಪ್ರಶಾಂತ್ 40 ಲಕ್ಷ ರೂಪಾಯಿ ಅಕ್ರಮವಾಗಿ ನೀಡಿದ್ದಾಗಿ ಪ್ರಶಾಂತ್ ಬರೆದುಕೊಂಡಿದ್ರಂತೆ ತಮ್ಮ ಪರ್ಸನಲ್ ಡೈರಿಯಲ್ಲಿ ಅಧಿಕಾರಿಯೊಬ್ಬರಿಗೆ ಹಣ ನೀಡಿ ಡೀಲ್ ಮಾಡಿರೋದ್ರ ಬಗ್ಗೆ ಬರಹ ಇದೆ ಅಲ್ಲಿ ಎಸಿಬಿ ಯಲ್ಲಿ ಪ್ರಶಾಂತ್ ಅಕ್ರಮಗಳ ಬಗ್ಗೆ ಕೆದಕುವ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಯಾವ ಯಾವ ಇಲಾಖೆಯಲ್ಲಿ ಪ್ರಶಾಂತ್ ಈಗಾಗಲೇ ಕೆಲಸ ಮಾಡಿ ಬಂದಿದ್ದಾರೆ ಆ ಎಲ್ಲಾ ಇಲಾಖೆಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸುತ್ತಾರೆ ಯಾರ್ಯಾರ ಜೊತೆ ಸಂಪರ್ಕದಲ್ಲಿ ಇದ್ದರು ಅವರು ಇದ್ದಂತ ಸಂದರ್ಭದಲ್ಲಿ ಏನೆಲ್ಲ ಅಕ್ರಮ ಆಗಿತ್ತು ಆ ಅಕ್ರಮದಲ್ಲಿ ಇವರ ಪಾಲುದಾರ ಎಷ್ಟು ಮಟ್ಟಿಗೆ ಇದ್ದರು ಇದೆಲ್ಲ ಮಾಹಿತಿ ಕಲೆ ಹಾಕಲಾಗುತ್ತೆ ಆದರೆ ಮಾಡಾಳು ಪ್ರಶಾಂತ್ ಯಾವ ಐಪಿಎಸ್ ಗೆ ಹಣ ನೀಡಿದ್ರು ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕಿದೆ ಆ ಹಣ ಪಡೆದು ಡೀಲ್ ಮಾಡಿದ್ದ ಕೇಸ್ ಯಾವುದೆಂಬ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಓರ್ವ ಡಿವೈಎಸ್ಪಿ ಜೊತೆ ಡೀಲ್ ಮಾಡಿದ್ರು ಪ್ರಶಾಂತ್ ಅನ್ನುವಂತ ಡೀಟೇಲ್ಸ್ ಕೂಡ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಆ ಡಿವೈಎಸ್ಪಿ ಗೂ ತನ್ನ ಹೆಸರು ಬಹಿರಂಗ ಆಗುವಂತ ಭಯ ಸದ್ಯಕ್ಕೆ ಮೂಡಿದೆ ಎಲ್ಲೆಲ್ಲಿ ಪ್ರಶಾಂತ್ ಯಾವ ಯಾವ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಿದ್ರು ಯಾವ ಯಾವ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ್ರು ಎಷ್ಟು ಸಮಯ ಎಷ್ಟು ವರ್ಷ ಅವರು ಆಯಾ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ ಯಾವ ಕೆಲಸವನ್ನ ನೋಡಿಕೊಳ್ಳತಾ ಇದ್ದರು ಇದೆಲ್ಲದರ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಮಾಹಿತಿಯನ್ನ ಒಂದೊಂದಾಗಿ ಒಂದೊಂದಾಗಿ ಕಲೆ ಹಾಕ್ತಾರೆ ಅದರ ಜೊತೆಗೆ ಆಯಾ ಇಲಾಖೆಯಲ್ಲಿ ಎಲ್ಲೆಲ್ಲಿ ಅಕ್ರಮ ಆಗಿತ್ತು ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ ಲೋಕಾಯುಕ್ತ ತಲಾಶ್ ವೇಳೆಯಲ್ಲಿ ಪತ್ತೆಯಾಗಿದೆ ಒಂದು ಡೈರಿ ಪ್ರಶಾಂತ್ ಮಾಡಾಳು ಮನೆಯಲ್ಲಿ ಸಿಕ್ಕಂತಹ ಡೈರಿಯಲ್ಲಿ ಹಲವಾರು ಸೀಕ್ರೆಟ್ ಗಳಿವೆ ಯಾರ್ಯಾರ ಹೆಸರು ಡೈರಿಯಲ್ಲಿ ಉಲ್ಲೇಖಿಸಿದ್ದಾರೆ ಗೊತ್ತಾ ಹಾಗಾದ್ರೆ ಪ್ರಶಾಂತ್ ಮನೆ ಪರಿಶೀಲನೆ ವೇಳೆ ಪತ್ತೆಯಾಗಿದೆ ಒಂದು ಡೈರಿ ಕೋಡ್ ವರ್ಡ್ ನಲ್ಲಿ ಹೆಸರುಗಳನ್ನು ಉಲ್ಲೇಖ ಮಾಡಲಾಗಿದೆ ಯಾರು ಕೂಡ ಈ ಡೈರಿಗಳಲ್ಲಿ ಅಕ್ರಮದ ಬಗ್ಗೆ ಸ್ಪೆಷಲಿ ಹಣ ಪಡೆದಿರೋದ್ರ ಬಗ್ಗೆ ಹಣ ಹೋಗಿರೋದ್ರ ಬಗ್ಗೆ ಸ್ಪಷ್ಟವಾಗಿ ಬರೆದಿರಲ್ಲ ಕೋಡ್ ವರ್ಡ್ ಅನ್ನು ಯೂಸ್ ಮಾಡ್ತಾರೆ ಕರ್ನಾಟಕದಲ್ಲೇ ಆಗಿರುವಂತ ಹಿಂದಿನ ಪ್ರಕರಣಗಳನ್ನು ಈ ಸಂದರ್ಭದಲ್ಲಿ ನಾವು ಮೆಲುಕು ಹಾಕಬಹುದು ಸೋ ಅದೇ ರೀತಿ ಆಗಿರುವಂತ ಕೆಲಸ ಪ್ರಶಾಂತ್ ಡೈರಿಯಲ್ಲೂ ಕೂಡ ಆಗಿದೆ ಅನ್ನುವಂತ ಡೀಟೇಲ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡುತ್ತಾರೆ ಅಂಕಿತಾ ಲೋಕಾಯುಕ್ತ ರೇಡ್ ನಡೆದಂತ ಸಂದರ್ಭದಲ್ಲಿ ಪ್ರಶಾಂತ್ ಅವರ ಮನೆಯಲ್ಲಿ ಒಂದು ಡೈರಿ ಲಭ್ಯವಾಗಿದೆ ಆ ಡೈರಿಯಲ್ಲಿ ಯಾರ್ಯಾರ ಹೆಸರಿದೆ ಏನೆಲ್ಲಾ ಮಾಹಿತಿ ಬಹಿರಂಗವಾಗಿದೆ ಆ ಡೈರಿ ಮೂಲಕ ಸಭಾ ಪ್ರಶಾಂತ್ ಅವರ ಮನೆ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಒಂದು ಡೈರಿ ಪತ್ತೆ ಆಗಿರುವಂತದ್ದು ಆ ಡೈರಿಯನ್ನ ಪರಿಶೀಲಿಸುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡುತ್ತಾರೆ ಅದರಲ್ಲಿ ನೀವು ಹೇಳಿದ ಹಾಗೆ ಕೋಡ್ ವರ್ಡ್ ಅನ್ನು ಬಳಸಿಕೊಂಡು ಈ ಒಂದು ಮಾತುಕತೆಯನ್ನ ಮಾಡಿದ್ದಾರೆ ಅಂದ್ರೆ ಆ ಕೋಡ್ ವರ್ಡ್ ಅನ್ನು ಬಳಸಿಕೊಂಡು ಆ ಒಂದು ಡೈರಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು ಅಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನ ಕೊಡಬೇಕಾಗಿದೆ ಯಾರ್ಯಾರಿಂದ ಎಷ್ಟೆಷ್ಟು ಹಣವನ್ನ ಪಡೆದುಕೊಂಡಿದೆ ಈ ಒಂದು ವಿಚಾರವನ್ನ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ
ಆಗಿದೆ ಅಂತ ಹೇಳಿ ಓರ್ವ ಅಧಿಕಾರಿ ಬಳಿಯಿಂದ 40 ಲಕ್ಷ ರೂಪಾಯಿ ಪಡೆಕೊಂಡಿರೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಸಿಕ್ಕಿರುವಂತದ್ದು ಅದು ಪಡೆಕೊಂಡಿರೋದ ಅಥವಾ ಕೊಟ್ಟಿರೋದ ಅನ್ನೋದ್ರ ಬಗ್ಗೆ ಎಕ್ಸಾಕ್ಟ್ ಆಗಿ ಮಾಹಿತಿ ಸಿಗ್ತಾ ಇಲ್ಲ ಆದರೆ 40 ಲಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಡೈರಿಯಲ್ಲಿ ಉಲ್ಲೇಖ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು ಅದನ್ನ ಹೊರತುಪಡಿಸಿ ಸಾಕಷ್ಟು ವಿಚಾರಗಳನ್ನು ಡೈರಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ಅಂದ್ರೆ ಕೆಲವೊಂದು ಡೇಟ್ಗಳು ದಿನಾಂಕಗಳನ್ನು ಬರ್ಕೊಂಡಿದ್ದಾರೆ ಆ ದಿನಾಂಕಗಳ ಮುಂದೆ ಹಣವನ್ನು ಬರೆದಿರುವಂತದ್ದು ಹಾಗಿದ್ರೆ ಆ ದಿನಾಂಕಕ್ಕೆ ಹಣವನ್ನು ಕೊಟ್ಟಿದ್ದಾರ ಅಥವಾ ಪಡೆಕೊಂಡಿದ್ದಾರ ಇದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಆದ್ರೆ ಡೈರಿಯಲ್ಲಿ ಎಲ್ಲಾ ವಿಚಾರಗಳನ್ನು ಕೂಡ ಬರೆದಿದ್ದಾರೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂತದ್ದು ಆ ಆಧಾರದ ಮೇಲೆ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಪಡೆಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಅಧಿಕಾರಿಗಳಿಗೆ ಡೈರಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಅಂದ್ರೆ ಇವರ ಒಂದು ವ್ಯವಹಾರ ಆಗಿರಬಹುದು ಈಗಾಗಲೇ ಕೇಳಿ ಬರ್ತಾ ಇರುವಂತ ಆರೋಪದ ಮೇರೆಗೆ ಸಾಕಷ್ಟು ಅಕ್ರಮ ವ್ಯವಹಾರಗಳನ್ನು ಮಾಡಿದ್ದಾರೆ ಮತ್ತು ಭ್ರಷ್ಟ ಹಣ ಡೈರಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಮುಂದಿನ ತನಿಖೆಯಲ್ಲಿ ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಅದನ್ನ ಹೊರತುಪಡಿಸಿ ನಾವು ಎಸಿಬಿ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಂದ್ರೆ ಪ್ರಶಾಂತ್ ಅವರು ಅಕೌಂಟೆಂಟ್ ಇನ್ಚಾರ್ಜ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಸಾಕಷ್ಟು ಅವ್ಯವಹಾರಗಳು ಅಲ್ಲೂ ಕೂಡ ನಡೆದಿದೆ ಅದಕ್ಕೆ ಡಿವೈಎಸ್ಪಿ ಒಬ್ಬರು ಸಾಥನ್ನ ಕೊಟ್ಟಿದ್ದಾರೆ ಹಾಗಾಗಿ ಅವರ ಹೆಸರನ್ನ ಕೂಡ ಈ ಒಂದು ಡೈರಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು ಹಾಗಾಗಿ ಎಸಿಬಿ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಧಿಕಾರಿಗಳ ಖರ್ಚು ವೆಚ್ಚ ಅಥವಾ ಎಸಿಬಿ ಅಲ್ಲಿ ಇದ್ದಂತ ಖರ್ಚು ವೆಚ್ಚಗಳು ಎಲ್ಲವನ್ನ ಕೂಡ ಪ್ರಶಾಂತ್ ಅವರೇ ನೋಡಿಕೊಳ್ಳತಾ ಇದ್ದರು ಹಾಗಾಗಿ ಅಧಿಕಾರಿಗಳ ಮುಂದೆ ಒಳ್ಳೆಯ ರೀತಿಯಲ್ಲಿ ಅವರು ಗುರುತಿಸಿಕೊಂಡಿದ್ರು ಅಂದ್ರೆ ಎಸಿಬಿ ಅಲ್ಲಿ ಇದ್ದಂತ ಅಧಿಕಾರಿಗಳು ಏನಿದ್ರೆ ಎಲ್ಲರ ಜೊತೆ ಅವರು ತುಂಬಾನೇ ಚೆನ್ನಾಗಿದ್ರು ಅನ್ನೋದ್ರ ಬಗ್ಗೆ ಸಿಕ್ತಾ ಇರುವಂತದ್ದು ಯಾವಾಗ ಎಸಿಬಿ ಅನ್ನ ಬಿಟ್ಟು ಲೋಕಾಯುಕ್ತಕ್ಕೆ ಪವರ್ ಕೊಡ್ತಾರೋ ಆ ಸಂದರ್ಭದಲ್ಲಿ ಅವರು ಕೂಡ ಟ್ರಾನ್ಸ್‌ಫರ್ ಆಗಿರ್ತಾರೆ ಅದಾದ ಬಳಿಕೂ ಕೂಡ ದೊಡ್ಡ ಮೊತ್ತದ ಅವ್ಯವಹಾರಗಳು ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಾ ಇರುವಂತದ್ದು ಹಾಗಾಗಿ ಡೈರಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅದರ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಆ ಕೋಡ್ ವರ್ಡ್ ಏನಿದೆ ಅದನ್ನ ನೋಡಿಕೊಂಡು ಇದೇನಿದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಭಾ